जल्लिकट्टु नम्म संस्कृति मत्तु परंपरे एंदु सुप्रीम कोर्ट हेळिदे। तमिळुनाडिन सांप्रदायिक क्रीडेगे कानूनु मान्यते। जल्लिकट्टुविगे तमिळुनाडु सरकार नीडिरुव कानूनिन मान्यतेयन्न सुप्रीम कोर्ट एत्ति हिडिदे। जल्लिकट्टु नम्म संस्कृति परंपरे एन्नुवुदन्न देशद सर्वोच्च न्यायालय एत्ति हिडिदे। सुप्रीम कोर्ट न्यायमूर्ति जोसेफ नेतृत्व ईवर न्यायमूर्ति संविधान पीठ ना शासकांग दृष्टिकोनव अड्डिपड़ी शासकांग राज्य सांस्कृतिक परंपर भाग अभिप्राय तेजे जो मुनोड़ी तमिलनाडिन संस्कृति परंपर भागवे घोष ಈ ಮಹತ್ವದ ತೀರ್ಪನ್ನ ಪ್ರಕಟಿಸಿದ ನ್ಯಾಯಮೂರ್ತಿಗಳಲ್ಲಿ ಒಬ್ಬರಾದಂತ ಅನಿರುದ್ಧ ಬೋಸ್ ಅವರು ಪ್ರಾಣಿಗಳನ್ನು ಒಳಗೊಂಡ ಸಂಪ್ರದಾಯಗಳನ್ನು ಅನುಮತಿಸಬಹುದೇ ಎಂದು ನಿರ್ಧರಿಸಲು ಶಾಸಕಾಂಗವು ಸೂಕ್ತವಾಗಿರುತ್ತದೆ ಎಂಬ ಅಂಶದ ಆಧಾರದ ಮೇಲೆ ನ್ಯಾಯಾಲಯವು ಮುಂದುವರಿದರೂ ಕೂಡ ಅದು ಯಾವುದೇ ದಂಡದ ಶಾಸನವನ್ನು ಉಲ್ಲಂಘಿಸಿದರೆ ಅಂತಹ ಸಂಪ್ರದಾಯಗಳನ್ನು ಅನುಸರಿಸಲು ಅನುಮತಿಸಲಾಗುವುದಿಲ್ಲ ಎಂದು ಹೇಳಿದ್ದಾರೆ। ತಮಿಳುನಾಡಿನಲ್ಲಿ ಪೊಂಗಲ್ ಸುಗ್ಗಿಯ ಹಬ್ಬದಲ್ಲಿ ಸಾಂಪ್ರದಾಯಿಕವಾಗಿ ಇದನ್ನ ಆಡಲಾಗುತ್ತೆ। ಜಲ್ಲಿಕಟ್ಟು ಒಂದು ಗೂಳಿ ಪಡಗಿಸುವ ಕ್ರೀಡೆಯಾಗಿದ್ದು ಇದನ್ನ ಎಜ್ಲಮುತಲ್ ಎಂದು ಕೂಡ ಕರೆಯಲಾಗುತ್ತೆ। ಕ್ರೀಡೆಯು ಯುವಕರು ಸಾಧ್ಯವಾದಷ್ಟು ಕಾಲ ಅದರ ಮೇಲೆ ನೇತಾಡುವ ಮೂಲಕ ಗೂಳಿಯನ್ನ ಪಡಗಿಸಲು ಪ್ರಯತ್ನಿಸುವುದನ್ನ ಒಳಗೊಂಡಿರುತ್ತೆ। ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 2017 ಕ್ರೀಡೆಯಲ್ಲಿ ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ। ಈ ಕಾಯಿದೆಯು ಹೋರಿಗಳ ಯೋಗಕ್ಷೇಮವನ್ನ ಖಚಿತಪಡಿಸಿಕೊಳ್ಳಲು ಹಲವಾರು ಕ್ರಮಗಳನ್ನು ಒಳಗೊಂಡಿದೆ। ಉದಾಹರಣೆಗೆ ಅವುಗಳಿಗೆ ಸರಿಯಾದ ಆಹಾರ ಮತ್ತು ನೀರನ್ನು ನೀಡುವುದು ಮತ್ತು ಅವುಗಳ ಮೇಲೆ ಯಾವುದೇ ಚೂಪಾದ ವಸ್ತುಗಳು ಅಥವಾ ರಾಸಾಯನಿಕಗಳನ್ನು ಬಳಸುವುದನ್ನು ನಿಷೇಧಿಸುವುದನ್ನು ಹೊಂದಿದೆ ಎಂದು ತೀರ್ಪಿನಲ್ಲಿ ಹೇಳಿದೆ। ಇನ್ನು ತಮಿಳುನಾಡು ಕಾನೂನು ಸಚಿವ ರೂಪತಿಯವರು ಸುಪ್ರೀಂ ಕೋರ್ಟ್ ತೀರ್ಪನ್ನ ಐತಿಹಾಸಿಕ ಎಂದು ಬಣ್ಣಿಸಿದ್ದಾರೆ। ಸುಪ್ರೀಂ ಕೋರ್ಟ್ ಉತ್ತಮ ತೀರ್ಪನ್ನ ನೀಡಿದೆ, ಐತಿಹಾಸಿಕ ತೀರ್ಪು। ಜಲ್ಲಿಕಟ್ಟಿನಲ್ಲಿ ಪ್ರಾಣಿಗಳ ಮೇಲೆ ದೌರ್ಜನ್ಯ ಇಲ್ಲ ಎಂದು ಸಚಿವ ಎಸ್ ರಘುಪತಿಯವರು ಹೇಳಿದ್ದಾರೆ। ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ।